ಕಂಗನಾ ರಣಾವತ್ ಅವರನ್ನ ತಾಪ್ಸಿಪ್ ಅನ್ನು ಹಾಡಿ ಹೊಗಳಿದ್ದಾರೆ. ಇವರಿಬ್ರು ಸದಾ ಕಿತ್ತಾಡ್ತಾ ಇದ್ರು, ಯಾವಾಗ ಒಂದಾದ್ರೂ ಅನ್ನೋ ಪ್ರಶ್ನೆ ಅಭಿಮಾನಿ ವಲಯದಲ್ಲಿ ಹರಿದಾಡ್ತಿದೆ. ತಪ್ಪಡ್ಗೆ ಪ್ರಶಸ್ತಿ ಸ್ವೀಕರಿಸುವಾಗ ನಟಿ ತಾಪ್ಸಿಪ್ ಅನ್ನು ಕಂಗನಾ ರಣಾವತ್ ಅವರನ್ನ ಹೊಗಳಿದ ವಿಡಿಯೋ ಕ್ಲಿಪ್ ಒಂದು ವೈರಲ್ ಆಗ್ತಿದೆ. ಅಭಿಮಾನಿಯೊಬ್ರು ಈ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಅದಕ್ಕೆ ನಟಿ ಕಂಗನಾ ರಣಾವತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ನಟಿಯರ ನಡುವೆ ಸಾಕಷ್ಟು ವಾದ ವಿವಾದಗಳು ವಾಗ್ವಾದಗಳು ನಡೀತಾ ಇದ್ವು. ಅಪರೂಪಕ್ಕೆ ಇಂತಹ ಚಂದದೊಂದು ಘಟನೆ ನಡೆದಿದೆ. 66ನೇ ಫಿಲ್ಮ್ ಫೇರ್ ಅವಾರ್ಡ್ನಲ್ಲಿ ತಪ್ಪಡ್ ಸಿನಿಮಾದ ಅಭಿನಯಕ್ಕಾಗಿ ಉತ್ತಮ ನಟಿ ಪ್ರಶಸ್ತಿಯನ್ನ ತಾಪ್ಸಿಪನ್ನು ಪಡೆದಿದ್ರು. ಸ್ಟೇಜ್ನಲ್ಲಿ ನಟಿ ಕೊಟ್ಟ ವಿನ್ನಿಂಗ್ ಸ್ಪೀಚ್ನಲ್ಲಿ ತಾಪ್ಸಿ ಉಳಿದ ನಾಮಿನಿಗಳನ್ನು ಕೂಡ ಹಾಡಿ ಹೋಗಲಿದ್ದಾರೆ. ಕಂಗನಾ ರಣಾವತ್, ದೀಪಿಕಾ ಪಡುಕೋಣೆ, ಜಾಹ್ನವಿ ಕಪೂರ್, ವಿದ್ಯಾ ಬಾಲನ್ ಇವರೆಲ್ಲರೂ ನಾಮಿನಿಗಳಾಗಿದ್ರು. ಸೀಮೆಗಳನ್ನ ದಾಟಿ ಹೋಗ್ತಾ ಇರೋದಕ್ಕೆ ಥ್ಯಾಂಕ್ಸ್ ಕಂಗನಾ. ನಿಮ್ಮ ಅಭಿನಯದ ಬೆಂಚ್ ಮಾರ್ಕ್ಸ್ ಪ್ರತಿ ವರ್ಷ ಎತ್ತರಕ್ಕೆ ಏರ್ತಾನೆ ಇರುತ್ತೆ. ಫ್ಯಾನ್ಸ್ ತಾಪ್ಸಿಯ ಭಾಷಣದಿಂದ ಕ್ಲಿಪ್ ಅನ್ನ ಹಂಚಿಕೊಂಡಾಗ ಕಂಗನಾ ಶೀಘ್ರವಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಪ್ರತಿಕ್ರಿಯೆಯಲ್ಲಿ ಕಂಗನಾ ರಣಾವತ್, ಧನ್ಯವಾದಗಳು ತಾಪ್ಸಿ, ಅರ್ಹವಾದ ವಿಮಲ್ ಎಲ್ಐಜಿ ಫಿಲ್ಮ್ ಫೇರ್ ಪ್ರಶಸ್ತಿ, ನಿಮಗಿಂತ ಯಾರು ಅದಕ್ಕೆ ಹೆಚ್ಚು ಅರ್ಹರಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಕಂಗನಾ ಇತ್ತೀಚೆಗಷ್ಟೇ 4ನೇ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಪಂಗ ಮತ್ತು ಮಣಿಕರ್ಣಿಕಾ ಚಿತ್ರದಲ್ಲಿ ಅತ್ಯುತ್ತಮ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಬಾಲಿವುಡ್ನ ನೆಪೋಟಿಸಂ ಕುರಿತ ಬಗ್ಗೆ ಇಬ್ಬರು ನಟಿಯರು ಪರಸ್ಪರ ವಾದ ವಿವಾದಗಳನ್ನ ನಡೆಸಿದ್ದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು. ಇಬ್ಬರು ಜಗಳವನ್ನ ಮರೆತು ಪರಸ್ಪರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರೋದು ನಿಜಕ್ಕೂ ಖುಷಿ ವಿಚಾರ. ಏನೇ ಆದ್ರೂ ಇಬ್ಬರು ನಟಿಯರ ಅಭಿನಯ ಮಾತ್ರ ಸೂಪರ್.